या गुड मॉर्निंग स्टूडेंट्स एल्लरिगू नमस्कार वेलकम टू दिस वीडियो वीडियो कर्नाटक पोस्ट ग्रेजुएशन एंट्रेंस टेस्ट मत्तु केमैट मत्तु इतरे वंदु कॉम्पिटिटिव एग्जामिनेशन वंदु कॉमन पार्ट इरतक्कंत प्रोफिशिएंसी इन इंग्लिश लैंग्वेज इदन्न नावु एस्ट ईजी क्रैक माडबहुदु मत्तु इदरल्ली याव तर क्वेश्चन्स बरबहुदु इदर बग्गे माहिति कोड्तेने सो अदक्के नावु बेकागिरतक्कंतद्दु ओंदु केलवोंदु अंशगळिदे ಅದನ್ನ ಕೇರ್ಫುಲಿಯಾಗಿ ಕೇಳಿಸ್ಕೊಳ್ಳಿ ಈ ಒಂದು ಸೆಕ್ಷನ್ನ ನಾವು ಈಸಿಲಿ ಕ್ರ್ಯಾಕ್ ಮಾಡಬೇಕಾದ್ರೆ ಮೊದಲನೇ ಪಾಯಿಂಟ್ ಯಾವ ಥರ ಅಂತ ಹೇಳಿದ್ರೆ ಫಸ್ಟ್ ನಮಗೆ ಟೆಸ್ಟ್ ಫಾರ್ಮ್ಯಾಟ್ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂಡರ್ಸ್ಟ್ಯಾಂಡ್ ಆರ್ ನೋ ದ ಟೆಸ್ಟ್ ಫಾರ್ಮ್ಯಾಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಎರಡನೇ ಪಾಯಿಂಟ್ ಯಾವ ಥರ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು ನಾವು ಪ್ರಾಕ್ಟೀಸ್ ಆಸ್ ಮಚ್ ಆಸ್ ಪಾಸಿಬಲ್ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅಷ್ಟು ನಮಗೆ ಅದರ ಮೇಲೆ ಒಂದು ಕಂಟ್ರೋಲ್ ಬರ್ತದೆ ನಾವು ಬೇಗ ಬೇಗ ಕ್ರ್ಯಾಕ್ ಮಾಡ್ಬೋದು ಥರ್ಡ್ ಏನಂತ ಹೇಳಿದ್ರೆ ಇದು ವೆರಿ ಇಂಪಾರ್ಟೆಂಟ್ ನಾವು ಮಾಕ್ ಟೆಸ್ಟ್ ಅಂತ ಏನು ಕರಿತೀವಿ ಅದನ್ನು ನಾವು ಆದಷ್ಟು ಒಂದು 5 ಸತಿನೋ 6 ಸತಿನೋ ಮಾಕ್ ಟೆಸ್ಟ್ ತಗೊಳ್ಬೇಕು ಹೀಗೆ ತಗೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ನಮಗೆ ಒಂದು ಪ್ರಾಕ್ಟೀಸ್ ಆಗುತ್ತೆ ಮತ್ತು ಯಾವ್ಯಾವ ವರ್ಡ್ಸ್ ಇರುತ್ತೆ ಇಂಗ್ಲೀಷ್ನಲ್ಲಿ ಅದೊಂದು ನಮಗೆ ಕ್ಲೀನಾಗೆ ಅರ್ಥ ಆಗುತ್ತೆ ದೆನ್ ಫೈನಲಿ ಇದು ಸಾಮಾನ್ಯವಾಗಿ ನೀವು ನಿಮ್ಮ ಮನೇಲಿ ಇಂಗ್ಲೀಷ್ ನ್ಯೂಸ್ ಪೇಪರ್ ಏನು ತರಿಸ್ತೀರಲ್ಲ ಪ್ರತಿದಿನ ಹಾಫ್ ಆನ್ ಅವರ್ ಒಂದು ಡೆಡಿಕೇಟ್ ಮಾಡ್ಕೋಬೇಕು ಸೊ ರೀಡ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಅಂದರೆ ಇದನ್ನು ಯಾವ ಥರ ನಾವು ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೋಬೋದು ಪ್ರತಿಯೊಂದು ವರ್ಡ್ ಅದರಲ್ಲಿ ಗೊತ್ತಾಗುತ್ತೆ ಸೆಂಟೆನ್ಸ್ ಮೀನಿಂಗ್ ಗೊತ್ತಾಗುತ್ತೆ ಸೊ ಪ್ರತಿದಿನ ನಾವು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದೋದ್ರಿಂದ ನಮಗೆ ಅದೊಂದು ಅಡ್ವಾಂಟೇಜ್ ಆಗ್ತದೆ ಮೊದಲನೇ ದಿನ ಓದ್ತೀರ ನಿಮಗೆ ಕೆಲವೊಂದು ಲೈನ್ ಅರ್ಥ ಆಗಲ್ಲ ಅದರಲ್ಲಿ ನೀವೇನು ಮಾಡ್ಕೋಬೇಕು ಡಿಕ್ಷನರಿನಲ್ಲಿ ಅದ್ರ ಮೀನಿಂಗ್ ತೊಗೊಳ್ಬೇಕು ಆಮೇಲೆ ಒಂದು ಬುಕ್ನಲ್ಲಿ ಬರ್ಕೊಂಡು ಹೋಗ್ತಾ ಇರಬೇಕು ನೀವು ಹೊಸ ಹೊಸ ವರ್ಡ್ ತಿಳ್ಕೊತೀರಾ ಹೊಸ ಹೊಸ ಸೆಂಟೆನ್ಸ್ ತಿಳ್ಕೊತೀರಾ ನಿಮ್ಮೊಂದು ಕಮ್ಯುನಿಕೇಷನ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ ಮತ್ತು ವೆರಿ ಇಂಪಾರ್ಟೆಂಟ್ ನೀವು ನೈಟ್ ಊಟ ಮಾಡಬೇಕಾದ್ರೆ ಇಲ್ಲ ಯಾವಾಗ ಫ್ರೀ ಇರ್ತೀರ ಅವಾಗ ಮನೆಯಲ್ಲಿ ಯು ಶುಡ್ ವಾಚ್ ಇಂಗ್ಲೀಷ್ ನ್ಯೂಸ್ ಚಾನೆಲ್ ಸೊ ಈ ಥರ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ ಸ್ಟೂಡೆಂಟ್ಸ್ ಮೊದಲನೇದೇನಂತ ಹೇಳಿದ್ರೆ ನಿಮ್ಮದೊಂದು ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಎರಡದು ನಿಮಗೆ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಕರೆಂಟ್ ನ್ಯೂಸ್ ಅನಾಲಿಸಿಸ್ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಮತ್ತು ಇಂಗ್ಲೀಷ್ನ ಅವರು ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಅದರದ್ದು ಮೀನಿಂಗ್ ಏನು ನೀವು ಸೆಂಟೆನ್ಸ್ನ ಕೋರಿಲೇಟ್ ಮಾಡ್ಬೋದು ಸೊ ಇದೆಲ್ಲ ಒಂದು ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ಸ್ ಇದನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಈ ಒಂದು ಸೆಕ್ಷನಲ್ಲಿ ಒಳ್ಳೆ ಅಂಕಗಳನ್ನ ನೀವು ಗಳಿಸ್ಬೋದು ಆಮೇಲೆ ಇನ್ನೊಂದು ಪ್ರೋವರ್ಬ್ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ದೇರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಪ್ರಿಪೇರ್ ಆಗಲ್ಲ 1, 2, 3, 4 ಆಪ್ಷನ್ ಇರುತ್ತಲ್ಲ ಹೋಗಿ ಡೈರೆಕ್ಟಾಗಿ 2 ಅಂತ ಸೆಲೆಕ್ಟ್ ಮಾಡ್ತಾರೆ ಸೆಕೆಂಡ್ ಕ್ವೆಶನ್ಗೆ 3 ಅಂತ ಮಾಡ್ತಾರೆ ಸೊ ವಿದೌಟ್ ಪ್ರಿಪರೇಷನ್ ನೀವೇನಾದ್ರೂ ಆಪ್ಷನ್ ಹತ್ರ ಮಾಡಿದರೆ ಅದು ಭಾಳ ತಪ್ಪಾಗ್ತದೆ ಸೊ ಹಾಗಾಗಿ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್ ಸೊ ದೇರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್ ಈಗ ಮೊದಲನೇ ನಾವೊಂದು ಸೆಕ್ಷನಿಗೆ ಹೋಗೋಣ ಇದರಲ್ಲಿ ಅಂದರೆ ಮೊದಲನೇ ಪಾರ್ಟ್ ಸೆಕ್ಷನ್ ಏನಲ್ಲಿ ಮೊದಲನೇ ಪಾರ್ಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ ತಗೊಳ್ಳೋಣ ಸೊ ಕ್ವೆಶನ್ ನಿಮಗೆ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಈಚ್ ಕ್ವೆಶನ್ ಇಸ್ ಫಾಲೋಡ್ ಬೈ 4 ಆಲ್ಟರ್ನೇಟಿವ್ಸ್ 4 ಆಲ್ಟರ್ನೇಟಿವ್ ಕೊಡ್ತಾರೆ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್ ವಿಚ್ ಈಸ್ ಕ್ಲೋಸೆಸ್ಟ್ ಇನ್ ದ ಮೀನಿಂಗ್ ಸೊ ಇಲ್ಲಿ ಕೀವರ್ಡ್ ಆಗಿರ್ತಕ್ಕಂಥದ್ದು ಏನು ಒಂದು ಡೈರೆಕ್ಷನಲ್ಲಿ ಮೀನಿಂಗ್ ಒಂದು ವರ್ಡ್ ಕೊಡ್ತಾರೆ ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಮೀನಿಂಗ್ ಯಾವುದಿದೆ ಹತ್ತಿರವಾಗಿರ್ತಕ್ಕಂಥದ್ದು ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು ಸೊ ಯಾವ ಥರ ಸೆಲೆಕ್ಟ್ ಮಾಡ್ಬೋದು ಯಾವ ಥರ ಅದನ್ನು ಅಂದರೆ ನಮಗೆ ಅರ್ಥ ಆಗುತ್ತೆ ಅದ್ರದ್ದು ಮೀನಿಂಗ್ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಈಗ ಕ್ವೆಶನ್ ನಂಬರ್ 1 ಅವ್ರು ಏನು ಕೊಟ್ಟಿದ್ದಾರೆ ವರ್ಡಲ್ಲಿ ಬಿಗ್ ಆಯಿಲ್ ಅಂತ ಕೊಟ್ಟಿದ್ದಾರೆ ನೋಡಿ ಸ್ಪೆಲ್ಲಿಂಗ್ ನೋಡಿ BEGUILE ಬಿಗ್ ಆಯಿಲ್ ಅದಕ್ಕೆ ಕೆಳಗೆ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಮೊದಲನೇದು ಟು ಚಾರ್ಮ್ ಟು ಬಿಕಮ್ ಶೈ ಟು ಫ್ಲ್ಯಾಟರ್ ಟು ಸ್ಮೈಲ್ ಎಟ್ ಸೊ ನೀವೇನು ಮಾಡಬೇಕು ಬಿಗ್ ಆಯಿಲ್ದು ನಿಮಗೆ ಮೀನಿಂಗ್ ಗೊತ್ತಿದ್ರೆ ಅದು ತುಂಬ ಒಳ್ಳೆಯದು ಇಲ್ಲ ಅಂತೇಳಿದ್ರೆ ಆಪ್ಷನ್ದ ಮೀನಿಂಗ್ನ ಹುಡ್ಕೊಂಡೋಗಿ ಅಂದರೆ ಬಿಗ್ ಆಯಿಲ್ ಅಂತೇಳಿದ್ರೆ ಏನು ದ ಮೀನಿಂಗ್ ಚಾರ್ಮ್ ಅಂತ ಕರಿತೀವಿ ಚಾರ್ಮ್ ಆರ್ ಎಂಚಾಂಟ್ ಆಫನ್ ಇನ್ ಅ ಡಿಸೆಪ್ಟಿವ್ ವೇ ಓಕೆ ಸೊ ಚಾರ್ಮ್ ಅನ್ನೋದು ಆಪ್ಷನಲ್ಲಿದೆ ನೋಡಿ ಆಪ್ಷನ್ ಎ ಸಪೋಸ್ ನಿಮಗೆ ಬಿಗ್ ಆಯಿಲ್ದ ಮೀನಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡಿ ಪ್ರತಿಯೊಂದು ಆಪ್ಷನ್ನ ನೋಡ್ಕೊಂಡೋಗಿ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ ಟು ಬಿಕಮ್ ಶೈ ಅಂತ ಹೇಳಿದ್ರೇನು ನಾಚಿಕೆ ಪಡ್ಕೊಳ್ಳೋದು ಶೈ ಮಾಡ್ಕೊಳ್ಳೋದು ದಿಸ್ ಈಸ್ ನಾಟ್ ದ ಮೀನಿಂಗ್ ಆಫ್ ದ ಎಫರ್ಸೆಡ್ ವರ್ಡ್ ಆ್ಯಂಡ್ ಹೆನ್ಸ್ ಅದು ಕರೆಕ್ಟ್ ಆಪ್ಷನ್ ಅಲ್ಲ ಮತ್ತು ಥರ್ಡ್ ಆಪ್ಷನಿಗೆ ಬರೋಣ ಟು ಫ್ಲ್ಯಾಟರ್ ಫ್ಲ್ಯಾಟರ್ ಅಂತ ಹೇಳಿದ್ರೇನು ಲ್ಯಾವಿಶ್ಲಿ ಪ್ರೈಸ್ ಆ್ಯಂಡ್ ಕಾಂಪ್ಲಿಮೆಂಟ್ ಸಮ್ ಒನ್ ಅಂದರೆ ಬೇರೆಯವರಿಗೆ ಹೊಗಳೋದು ಅದನ್ನು ನಾವು ಫ್ಲ್ಯಾಟರ್ ಅಂತ ಕರಿತೀವಿ ಟು ಸ್ಮೈಲ್ ಅಂದರೆ ನಗುವುದು ಸೊ ಈ ಒಂದು 4 ಆಪ್ಷನ್ನಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಟು ಚಾರ್ಮ್
ಸೊ ದಟ್ ಈಸ್ ದ ಕರೆಕ್ಟ್ ಸಲ್ಯೂಷನ್ ಫಾರ್ ಬಿಗ್ ಆಯಿಲ್ ಅಥವಾ ಕರೆಕ್ಟ್ ಮೀನಿಂಗ್ ಫಾರ್ ಬಿಗ್ ಆಯಿಲ್. ಓಕೆ, ಸೊ ಇದೇ ಥರ ನಾವು ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೇಮ್ ಡೈರೆಕ್ಷನಲ್ಲಿ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಅವ್ರೇನು ವರ್ಡ್ ಕೊಟ್ಟಿದ್ದಾರೆ ಅಂತೇಳಿದ್ರೆ ಗ್ಯಾರುಲಸ್. ನೋಡಿ ಸ್ಪೆಲ್ಲಿಂಗ್ ಹೇಳ್ತೀನಿ, GARRULUS ಗ್ಯಾರುಲಸ್. ನಾವು ಕೆಲವೊಂದು ಸತಿ ನಾವು ಯಾವ ಥರ ಪ್ರನೌನ್ಸ್ ಮಾಡ್ತೀವಿ ಆ ಆಪ್ಷನಲ್ಲಿ ನೋಡ್ತಾ ಹೋದ್ರೆ ಅಲ್ಲೇ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಆದರೂ ನಾಲ್ಕು ಆಪ್ಷನ್ ಒಂದ್ಸತಿ ನೋಡೋಣ ನಾವು. ಗ್ಯಾರುಲಸ್ ಅಂದರೆ ಇನ್ಫಾರ್ಮೇಟಿವಾ, ಇಲ್ಲ ಗ್ಯಾರುಲಸ್ ಅಂದರೆ ಕ್ವೈಟ್, ಗ್ಯಾರುಲಸ್ ಅಂದರೆ ರೆಟಿಸೆಂಟ್, ಅಥವಾ ಗ್ಯಾರುಲಸ್ ಅಂದರೆ ರಿಸರ್ವ್ಡ್. ಗ್ಯಾರುಲಸ್ ಅಂದರೆ ಅದು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಎಕ್ಸೆಸಿವ್ಲಿ ಟಾಕೆಟಿವ್, ಮೀನಿಂಗ್ ಹೇಳ್ತಾ ಇದ್ದೀನಿ ನಾನು, ಎಕ್ಸೆಸಿವ್ಲಿ ಟಾಕೆಟಿವ್ ಅಂದರೆ ತುಂಬ ಮಾತಾಡ್ತಾರೆ, ಎಸ್ಪೆಷಲಿ ಆನ್ ಟ್ರಿವಿಯಲ್ ಮ್ಯಾಟರ್ಸ್. ಸೊ ಈಗ ನೀವು ಆಪ್ಷನ್ನ ಮ್ಯಾಚ್ ಮಾಡ್ತಾ ಬಂದು ತುಂಬ ಮಾತಾಡ್ತಾರೆ, ಸೊ ಅವರು ಇನ್ಫಾರ್ಮೇಟಿವ್ ಆಗಿರ್ತಾರಲ್ವಾ, ಕರೆಕ್ಟ್. ಕ್ವೈಟ್ ಅಂತೂ ಆಗಿರಲ್ಲ, ಅವರು ತುಂಬ ಮಾತಾಡ್ತಾರಂದರೆ ಕ್ವೈಟ್ ಆಪ್ಷನ್ನ ಇದು ಮಾಡಿಬಿಡಿ, ತೆಗೆದುಬಿಡಿ. ರಿಸರ್ವ್ಡ್, ರಿಸರ್ವ್ಡ್ ಅಂದರೆ ಯಾರ ಥರನೂ ಮಾತಾಡಲ್ಲ, ಅವ್ರಿಗೇನು ಇನ್ಫಾರ್ಮೇಷನ್ ಗೊತ್ತಿದೆ ಅವ್ರ ಹತ್ರ ಇಟ್ಕೊಳ್ತಾರೆ. ಸೊ ನಿಮಗೆ ಎರಡು ಆಪ್ಷನ್ ಕರೆಕ್ಟ್ ಅನ್ನಿಸ್ತಾ ಇದೆ ಇಲ್ಲಿ, ಯಾವುದು ಇನ್ಫಾರ್ಮೇಟಿವ್ ಮತ್ತು ರೆಟಿಸೆಂಟ್ ಅಂತೇಳಿ. ಸೊ ಮೀನಿಂಗ್ ಆಫ್ ರೆಟಿಸೆಂಟ್ ಏನಂತೇಳಿದ್ರೆ ಅದು ಕೂಡ ಒಂದು ಅಡ್ಜೆಕ್ಟಿವ್, ರೆಟಿಸೆಂಟ್. ನಾಟ್ ರಿವೀಲಿಂಗ್ ಒನ್ಸ್ ಥಾಟ್ಸ್ ಆರ್ ಫೀಲಿಂಗ್ಸ್ ರೆಡಿಲಿ. ಸೊ ನಿಮಗೆ ಮೂರು ಆಪ್ಷನ್ನು ಸರಿ ಇಲ್ಲ ಅಂತ ಗೊತ್ತಾಯಿತು, ಯಾವುದ್ಯಾವುದು, ಒಂದು ರೆಟಿಸೆಂಟ್, ಮತ್ತಿನ್ನೊಂದು ಕ್ವೈಟ್, ಮತ್ತಿನ್ನೊಂದು ರಿಸರ್ವ್ಡ್. ಸೊ ಕರೆಕ್ಟ್ ಆಪ್ಷನ್ ಅಥವಾ ಮೀನಿಂಗ್ ಗ್ಯಾರುಲಸ್ ಏನಾಗಿದ್ರೆ ಇನ್ಫಾರ್ಮೇಟಿವ್. ಓಕೆ, ಸೊ ಲೈಕ್ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ವರ್ಡ್ ವಿಚ್ ಇಸ್ ಗಿವನ್ ಇನ್ ದ ಕ್ವೆಶನ್ ಪೇಪರ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನಂಬರ್ 3, ಅದೇ ಒಂದು ಡೈರೆಕ್ಷನಲ್ಲಿ ಹೋಗೋಣ. ಹೆಗಾರ್ಡ್ ಅಂತ ಇದೆ, HAGGARD, ಹೆಗಾರ್ಡ್. ಸೊ ಹೆಗಾರ್ಡ್ದು ಮೀನಿಂಗ್ ಏನಿದೆ, ಲುಕಿಂಗ್ ಎಕ್ಸಾಸ್ಟಿವ್ ಅಂದರೆ ಸುಸ್ತಾಗ್ತಾರದು, ಸುಸ್ತಾಗ್ಬಿಡೋದು. ಆ್ಯಂಡ್ ಅನ್ವೆಲ್, ಒಂಥರ ಹುಷಾರಿಲ್ಲದೆ ಇರೋ ಥರದ್ದು. ನಿಮಗೆ ಹುಷಾರಿಲ್ಲದೆ ಇರುವಾಗ ಏನಾಗುತ್ತೆ, ನಿಮಗೆ ಎನರ್ಜಿ ಇರಲ್ಲ, ಎನರ್ಜಿ ಕಮ್ಮಿ ಆಗ್ತದೆ. ನೀವು ಸ್ಪೋರ್ಟಿವ್ ಇರಲ್ಲ, ನಿಮ್ಮ ಎನರ್ಜಿ ಕೂಡ ಕಮ್ಮಿ ಆಗ್ತದೆ. ಹಾಗಾದರೆ ಹೆಗಾರ್ಡ್ ಅಂತೇಳಿದ್ರೆ ಅಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ಕೊಂಡು ಬರೋಣ. ಹೆಗಾರ್ಡ್ ಇರ್ತಕ್ಕಂಥ ವ್ಯಕ್ತಿ ಆ್ಯಕ್ಟಿವ್ ಇರ್ತಾನಾ, ಇಲ್ಲ. ರೋಬಸ್ಟ್ ಇರ್ತಾನಾ, ಇಲ್ಲ. ಲೈವ್ಲಿ ಇರ್ತಾನಾ, ಇಲ್ಲ. ಹಾಗಾದರೆ ಕರೆಕ್ಟ್ ವರ್ಡ್ ಯಾವುದಲ್ಲಿ ಮೀನಿಂಗ್ ಹೆಗಾರ್ಡಿಂದು, ಲೀನ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಲೀನ್. ಸೊ ಈ ಥರ ಒಂದು ಡೈರೆಕ್ಷನ್ ಇರತಕ್ಕಂಥ ಒಂದು ಸೆಟ್ ಆಫ್ ಕ್ವೆಶನ್ಸ್ ಏನಿದೆ, ಇದನ್ನು ಸಾಲ್ವ್ ಮಾಡೋಕ್ಕೆ ನಾವೇನು ಮಾಡಬೇಕು, ಆದಷ್ಟು ನಾವು ಮೀನಿಂಗ್ನ ತಿಳ್ಕೊಳ್ತಾ ಬರಬೇಕು. ನಮಗೆ ಆ ವರ್ಡ್ ಕೊಟ್ಟಿರ್ತಕ್ಕಂಥ ವರ್ಡ್ ಗೊತ್ತು, ಅದ್ರದ್ದು ಮೀನಿಂಗ್ ಗೊತ್ತಿರಲ್ಲ ಅಂತೇಳಿದ್ರೆ ಚಾಯ್ಸ್ ನೋಡ್ಕೊಂಡು ಬರಬೇಕು ಮತ್ತು ಮ್ಯಾಚ್ ಮಾಡ್ತಾ ಹೋಗಬೇಕು. ಸೊ ಇದು ಈಸಿಲಿ ನಾವು ಈ ಒಂದು ಡೈರೆಕ್ಷನ್ ಇರತಕ್ಕಂಥ ಒಂದು ಕ್ವೆಶನ್ಸ್ ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಸೆಟ್ ಆಫ್ ಏನು ಕ್ವೆಶನ್ಸ್ ಇದೆ, ಅದು ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಸೆಕೆಂಡ್ ಸೆಟ್ ಅದು. ಅಂದರೆ ಮೊದಲನೇ ಸೆಟ್ನಲ್ಲಿ ನಾವು ಮೀನಿಂಗ್ನ ತಿಳ್ಕೊಂಡ್ವಿ, ಎರಡನೇ ಸೆಟ್ಟಲ್ಲಿ ಅಪೋಸಿಟ್ ತಿಳ್ಕೊಳ್ಳೋಣ. ಅಪೋಸಿಟ್ ಯಾವ ಥರ ಮಾಡೋದು ಅಂತೇಳಿದ್ರೆ, ಈಗ ಫಸ್ಟ್ ಕ್ವೆಶನ್ ನಂಬರ್ 1 ನೋಡೋಣ. ಅಸ್ಟ್ಯೂಟ್ ಅಂತ ಕೊಟ್ಟಿದ್ದಾರೆ ನೋಡಿ, ASTUTE, ಅಸ್ಟ್ಯೂಟ್. ಸೊ ಇದಕ್ಕೆ ನಾಲ್ಕು ಆಪ್ಷನ್ ಇದೆ, ನಾವೇನು ಮಾಡಬೇಕು, ನಾವು ಕ್ವೆಶನ್ನ ಕ್ಲೀನಾಗಿ ಓದಬೇಕು. ಅಸ್ಟ್ಯೂಟ್ ಮೊದಲು ಮೀನಿಂಗ್ ತಿಳ್ಕೊಂಡು ಅದ್ರದ್ದು ಅಪೋಸಿಟ್ ವರ್ಡ್ನ ನಾವಿಲ್ಲಿ ಮ್ಯಾಚ್ ಮಾಡಬೇಕು. ಸೊ ಫಸ್ಟ್ ಅಸ್ಟ್ಯೂಟ್ ಮೀನಿಂಗ್ ಏನು ಹೇಳಿ, ವಿ ವಿಲ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಅಸ್ಟ್ಯೂಟ್. ಹ್ಯಾವಿಂಗ್ ಆರ್ ಶೋಯಿಂಗ್ ಆನ್ ಅಬಿಲಿಟಿ ಟು ಆಕ್ಯುರೇಟ್ಲಿ ಅಸೆಸ್ ಸಿಚುವೇಷನ್ಸ್ ಆರ್ ಪೀಪಲ್ ಆ್ಯಂಡ್ ಟರ್ನ್ ದಿಸ್ ಇನ್ ಟು ಒನ್ಸ್ ಅಡ್ವಾಂಟೇಜ್. ಸೊ ಅದಕ್ಕೊಂದು ಸೆಂಟೆನ್ಸು ಹೇಳ್ತೀನಿ ನಿಮಗೆ ಅಸ್ಟ್ಯೂಟಿಗೆ. ನಾವು ಒಂದೊಂದು ಸತಿ ಒಬ್ಬ ಬಿಸ್ನೆಸ್ ಮ್ಯಾನ್ ನೋಡ್ತೀವಿ, ಅವ್ರು ಏನಂತೀವಿ, ಆ್ಯನ್ ಅಸ್ಟ್ಯೂಟ್ ಬಿಸ್ನೆಸ್ ಮ್ಯಾನ್, ಹೀ ಈಸ್ ಆ್ಯನ್ ಅಸ್ಟ್ಯೂಟ್ ಬಿಸ್ನೆಸ್ ಮ್ಯಾನ್ ಅಂತೇಳಿದ್ರೆ ಏನು, ಹೀ ಈಸ್ ಶೋಯಿಂಗ್ ಆನ್ ಅಬಿಲಿಟಿ ಟು ಆಕ್ಯುರೇಟ್ಲಿ ಅಸೆಸ್ ಸಿಚುವೇಷನ್ಸ್ ಆರ್ ಪೀಪಲ್ ಆ್ಯಂಡ್ ಟರ್ನ್ ದಿಸ್ ಇನ್ ಟು ಒನ್ಸ್ ಅಡ್ವಾಂಟೇಜ್. ಸೊ ಇಗ್ನೋರೆಂಟ್ ಆಗುತ್ತಾ, ಆಗಲ್ಲ. ಇಂಟೆಲಿಜೆಂಟ್ ಆಗುತ್ತಾ, ನಾನು ಹೇಳ್ತಿರೋದು ಅಪೋಸಿಟ್ ವರ್ಡ್ ಆಫ್ ಅಸ್ಟ್ಯೂಟ್, ಇಂಟೆಲಿಜೆಂಟ್ ಆಗುತ್ತಾ, ಆಗಲ್ಲ. ಸಾಲಿಡ್ ಆಗುತ್ತಾ, ಆಗಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಡಲ್. ಗೊತ್ತಾಯ್ತಾ ನಿಮಗೆ? ಸೊ ಒಂದು ವರ್ಡಿನ ಅಪೋಸಿಟ್ ತೊಗೋಬೇಕಾದ್ರೆ ಫಸ್ಟ್ ಗಿವನ್ ವರ್ಡ್ ಮೀನಿಂಗ್ ನಮಗೆ ಗೊತ್ತಿರಬೇಕು. ಸೊ ಅಸ್ಟ್ಯೂಟ್ದ ಅಪೋಸಿಟ್ ವರ್ಡ್ ಏನಾಗಿದ್ರೆ, ಡಲ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ಸ್ ವಿತ್ ದ ಡಿಫ್ರೆಂಟ್ ಡೈರೆಕ್ಷನ್ಸ್. ಸ್ಟೂಡೆಂಟ್ಸ್, ಈ ಥರ ನೀವೇನು ಪ್ರೊಫಿಷಿಯನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಯಾವುದೇ ಒಂದು ಸೆಕ್ಷನ್ ನೀವು ಸಾಲ್ವ್ ಮಾಡ್ತಾ ಇರಬೇಕಾದ್ರೆ ಮೇಲ್ಗಡೆ ಕೊತ್ತಿರ್ತಕ್ಕಂಥ ಡೈರೆಕ್ಷನ್ಸ್ ಏನಿದೆ ಅದನ್ನು ಥರೋಲಿ ಓದಬೇಕು. ನೀವು ಎರಡರಿಂದ ಮೂರು ಸತಿ ಓದಿದಾಗ ನಿಮಗೆ ಏನು ಮಾಡಬೇಕು ಅಂತ ಒಂದು ಐಡಿಯಾ ಬರ್ತದೆ. ಓಕೆ, ಈಗ ನಾವು ಮೂರನೇದೊಂದು ಡೈರೆಕ್ಷನ್ಸ್ ಇರ್ತಕ್ಕಂಥ ಸೆಟ್ ಆಫ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ನೋಡಿ, ಡೈರೆಕ್ಷನ್ಸ್ ಓದ್ತೀನಿ ನಾನು. ಔಟ್ ಆಫ್ 4 ಗಿವನ್ ಆಲ್ಟರ್ನೇಟಿವ್ಸ್, ಚೂಸ್ ದ ಒನ್ ವಿಚ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಫಾರ್ ದ ಗಿವನ್ ವರ್ಡ್ ಆರ್ ಫ್ರೇಸ್.
ಅಂದರೆ ಏನು ಅರ್ಥ ಆಯ್ತು ನಿಮಗೆ? ಒಂದು ಸೆಂಟೆನ್ಸ್ ಕೊಡ್ತಾರೆ, ನಾಲ್ಕು ಆಪ್ಷನ್ ಕೊಡ್ತಾರೆ. ಆ ಸೆಂಟೆನ್ಸ್ ಓದಿದ ಮೇಲೆ ಯಾವ ವರ್ಡನ್ನ ಅಲ್ಲಿ ರೀಪ್ಲೇಸ್ ಮಾಡ್ಬೋದು ಅಂತ ನಿಮಗೆ ತಿಳಿಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಅ ಪರ್ಸನ್ ಆಫ್ ಒಬ್ಸ್ಕ್ಯೂರ್ ಪೊಸಿಷನ್ ಹೂ ಹ್ಯಾಸ್ ಗೈನ್ಡ್ ವೆಲ್ತ್ ಬಟ್ ನಾಟ್ ಸೋಷಿಯಲ್ ಆಕ್ಸೆಪ್ಟೆನ್ಸ್. ಅವ್ರು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನು? ಅ ಪರ್ಸನ್ ಆಫ್ ಅಬ್ಸ್ಕ್ಯೂರ್ ಪೊಸಿಷನ್ ಹೂ ಹ್ಯಾಸ್ ಗೈನ್ಡ್ ವೆಲ್ತ್ ಬಟ್ ನಾಟ್ ಸೋಷಿಯಲ್ ಆಕ್ಸೆಪ್ಟೆನ್ಸ್. ನೋಡಿ, ನಾವು ಫಸ್ಟ್ ನಾಲ್ಕು ಆಪ್ಷನ್ ಏನು ಕೊಟ್ಟಿದಾರಲ್ಲ ಅದ್ರದ್ದು ಮೀನಿಂಗ್ ತಿಳ್ಕೊಳ್ಳೋಣ. ಫಸ್ಟ್ ನೋಡಿ, ಎಕ್ಸ್ಟ್ರಾವೆಗೆಂಟ್ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಲ್ಯಾಕಿಂಗ್ ರಿಸ್ಟ್ರೈಂಟ್ ಇನ್ ಸ್ಪೆಂಡಿಂಗ್ ಮನಿ ಆರ್ ಯೂಸಿಂಗ್ ರಿಸೋರ್ಸಸ್. ಸೊ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೂ ಎಕ್ಸ್ಟ್ರಾವೆಗೆಂಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನಾವು ನೆಕ್ಸ್ಟ್ ಆಪ್ಷನ್ ತಗೊಳ್ಳೋಣ, ಪ್ರಾಮಿಸಸ್. ನೋಡಿ ಅಲ್ಲಿ ಸ್ಪೆಲ್ಲಿಂಗ್ ನೋಡಿ, PROMISES. ಹಾಗಾದರೆ ಮೀನಿಂಗ್ ಏನು? ಹ್ಯಾವಿಂಗ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಮೆನಿ ಟ್ರಾನ್ಸಿಯೆಂಟ್ ಸೆಕ್ಷುವಲ್ ರಿಲೇಷನ್ಶಿಪ್ಸ್. ಇದು ಮೀನಿಂಗ್ ಆಗೋಕ್ಕೆ, ಆ ಒಂದು ಸೆಂಟೆನ್ಸ್ನ ರೀಪ್ಲೇಸ್ ಮಾಡೋದಕ್ಕೆ ಈ ಒಂದು ವರ್ಡಿಂದ ಸಾಧ್ಯ ಇಲ್ಲ. ನೆಕ್ಸ್ಟ್ ತಗೊಳ್ಳೋಣ, ಸಮ್ಚುರಿ. ನೋಡಿ, ಪಿ ಸೈಲೆಂಟಲ್ಲಿ, SUMPTUARY. ಮೀನಿಂಗ್ ಏನು? ರಿಲೇಟಿಂಗ್ ಟು ಆರ್ ಡಿನೋಟಿಂಗ್ ಲಾಸ್ ದಟ್ ಲಿಮಿಟ್ ಪ್ರೈವೇಟ್ ಎಕ್ಸ್ಪೆಂಡಿಚರ್ ಆನ್ ಫುಡ್ ಆ್ಯಂಡ್ ಪರ್ಸನಲ್ ಐಟಮ್ಸ್. ಸೊ ಇದು ಕೂಡ ಆ ಒಂದು ಸೆಂಟೆನ್ಸ್ನ ರಿಪ್ಲೇಸ್ ಮಾಡೋ ವರ್ಡ್ ಆಗಲ್ಲ. ಹಾಗಾದರೆ ನಮಗೆ ಉಳಿದಿರೋ ಆಪ್ಷನ್ ಯಾವುದು? ಪರ್ವೇನು, PARVENU, ಪರ್ವೇನು. ಅದರದ್ದು ಮೀನಿಂಗ್ ಏನು ತಿಳ್ಕೊಳ್ಳೋಣ? ಅ ಪರ್ಸನ್ ಆಫ್ ಹಂಬಲ್ ಒರಿಜಿನ್ ಹೂ ಹ್ಯಾಸ್ ಗೈನ್ಡ್ ವೆಲ್ತ್ ಇನ್ಫ್ಲೂಯೆನ್ಸ್ ಆರ್ ಸೆಲೆಬ್ರಿಟಿ. ನೋಡಿ, ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನು? ಅ ಪರ್ಸನ್ ಆಫ್ ಅಬ್ಸ್ಕ್ಯೂರ್ ಪೊಸಿಷನ್ ಹೂ ಹ್ಯಾಸ್ ಗೈನ್ಡ್ ವೆಲ್ತ್ ಬಟ್ ನಾಟ್ ಸೋಷಿಯಲ್ ಅಕ್ಸೆಪ್ಟೆನ್ಸ್. ಸೊ ಈ ಒಂದು ನಾಲ್ಕು ಆಪ್ಷನ್ನಲ್ಲಿ ಹತ್ತಿರವಾಗಿರ್ತಕ್ಕಂಥ ವರ್ಡ್ ಯಾವುದು? ಪರ್ವೇನು. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಈಸ್ ಪರ್ವೇನು. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಕ್ವೆಶನ್ ನಂಬರ್ 2 ಇನ್ ದ ಸೇಮ್ ಡೈರೆಕ್ಷನ್. ಅ ಗ್ರೂಪ್ ಆಫ್ 3 ಪವರ್ಫುಲ್ ಪೀಪಲ್. ಈ ಕ್ವೆಶನ್ ಸ್ವಲ್ಪ ಟ್ರಿಕ್ಕಿ ಇದೆ ನೋಡಿ ನಿಮಗೆ. ಅ ಗ್ರೂಪ್ ಆಫ್ 3 ಪವರ್ಫುಲ್ ಪೀಪಲ್, ಇಲ್ಲಿ ಕೀವರ್ಡ್ ಏನಿದೆ? 3 ಅನ್ನೋದು ಒಂದು ಕೀವರ್ಡ್, ಪವರ್ಫುಲ್ ಅನ್ನೋದು ಇನ್ನೊಂದು ಕೀವರ್ಡ್. ಸೊ ಫಸ್ಟ್, ಯಾರಾದರೂ ನೋಡಿದವ್ರು ಅನ್ಕೊಂತಾರೆ ಟ್ರಯೋ ಅಂತ ಹೇಳಿದ್ರೇನು? ಅಸೆಟ್ ಆರ್ ಗ್ರೂಪ್ ಆಫ್ 3 ಪೀಪಲ್ ಆರ್ ಥಿಂಗ್ಸ್. ಓ, ಇದು ಕರೆಕ್ಟ್ ಆಪ್ಷನ್ ಅಂತೇಳಿ ಅರ್ಜೆಂಟಲ್ಲಿ ಟಿಕ್ ಮಾಡ್ತೀರಾ. ಬಟ್ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾಲ್ಕು ಆಪ್ಷನ್ ಕೂಡ ನೋಡ್ಬೇಕು ನೀವು. ಟ್ರಯೋ, ಯಾಕಂದರೆ ಪವರ್ಫುಲ್ ಅನ್ನೋ ವರ್ಡ್ ಇದೆ ಅಲ್ಲಿ ಸೆಂಟೆನ್ಸ್ನಲ್ಲಿ. ಸೊ ಟ್ರಯೋ ಅಂತ ಹೇಳಿದ್ರೆ ಅಸೆಟ್ ಆರ್ ಗ್ರೂಪ್ ಆಫ್ 3 ಪೀಪಲ್ ಆರ್ ಥಿಂಗ್ಸ್. ಬಟ್ ನಮಗೆ ಪವರ್ಫುಲ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಆಪ್ಷನಿಗೆ ಬರೋಣ. ಟ್ರೈಟಿಯಮ್, ಅ ರೇಡಿಯೋ ಆಕ್ಟಿವ್ ಐಸೋಟೈಪ್ ಆಫ್ ಹೈಡ್ರೋಜನ್ ವಿತ್ ಅ ಮಾಸ್ ಅಪ್ರಾಕ್ಸಿಮೇಟ್ಲಿ 3 ಟೈಮ್ಸ್ ದಟ್ ಆಫ್ ದ ಯೂಶುವಲ್ ಐಸೋಟೋಪ್, ರೂಲ್ಡ್ ಔಟ್. ಸೆಕೆಂಡ್ ಆಪ್ಷನ್ ಕೂಡ ತೆಗೆದು ಬರೋಣ. ಥರ್ಡ್ ಒನ್, ಟ್ರೈವೇಟ್, ಅನ್ ಐರನ್ ಟ್ರೈಪಾಡ್ ಪ್ಲೇಸ್ಡ್ ಓವರ್ ಅ ಫೈರ್ ಫಾರ್ ಅ ಕುಕಿಂಗ್ ಪಾಟ್ ಆರ್ ಕೆಟಲ್ ಟು ಸ್ಟ್ಯಾಂಡ್ ಆನ್. ನೋಡಿ, ಥರ್ಡ್ ಆಪ್ಷನ್ ಏನಿದೆ ಅಲ್ಲ ಅದು ಕೂಡ ರೂಲ್ಡ್ ಔಟ್. ಫೋರ್ತಿಗೆ ಬರೋಣ, ಟ್ರಯಂವೈರೇಟ್. ಸೊ TRIUMVIRATE, ಇದ್ರದ್ದು ಮೀನಿಂಗ್ ತಿಳ್ಕೊಳ್ಳೋಣ. ಇದ್ರದ್ದು ಮೀನಿಂಗ್ ಏನಂತ ಹೇಳಿದ್ರೆ, ಎ ಗ್ರೂಪ್ ಆಫ್ 3 ಮೆನ್ ಹೋಲ್ಡಿಂಗ್ ಪವರ್ ಇನ್ ಪರ್ಟಿಕ್ಯುಲರ್. ಸೊ ಹಾಗಾಗಿ ನೋಡಿ, ನಮಗೆ 3 ಮೆನ್ ಕೂಡ ಆಯಿತು, ಪವರ್ಫುಲ್ ಪೀಪಲ್ ಕೂಡ ಆಯಿತು. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಟ್ರಯಂವೈರೇಟ್. ಗೊತ್ತಾಯ್ತಾ ನಿಮಗೆ? ನೆಕ್ಸ್ಟ್ ಡೈರೆಕ್ಷನ್ ಇರ್ತಕ್ಕಂಥ ಒಂದು ಕ್ವಶನ್ ತಗೊಳ್ಳೋಣ. ಅಂಡರ್ ದ ಸೇಮ್ ಸೆಕ್ಷನ್, ಪ್ರೊಫಿಷಿಯನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ, ಚೂಸ್ ದ ಆಲ್ಟರ್ನೇಟಿವ್ ವರ್ಡ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಮೀನಿಂಗ್ ಆಫ್ ದ ಐಡಿಯಮ್ ಆರ್ ಫ್ರೇಸ್ ಅಂಡರ್ಲೈನ್ಡ್. ಅಂದರೆ ನಿಮಗೆ ಒಂದವರು ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದನ್ನು ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಬೆಸ್ಟ್ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಒಂದು ಮೀನಿಂಗ್ ಆಫ್ ದ ಐಡಿಯಮ್ ಆರ್ ಫ್ರೇಸ್ ಅಂಡರ್ಲೈನ್, ಅಂದರೆ ಅದಕ್ಕೇನು ಅಂಡರ್ಲೈನ್ ಮಾಡಿರ್ತಾರಲ್ಲ, ಕೆಲವು ನಾಲ್ಕು ಆಪ್ಷನ್ ಯಾವುದು ಬೆಸ್ಟ್ ಇದಕ್ಕೆ ಸೂಟ್ ಆಗ್ತದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ನಾವು ಈ ಉದಾಹರಣೆಯಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ 1 ಹಾರ್ಡ್ ಆಫ್ ಹಿಯರಿಂಗ್. ಅಂದರೆ ಹಾರ್ಡ್ ಅಂತ ಹೇಳಿದ್ರೂ ಕಷ್ಟ, ಹಿಯರಿಂಗ್ ಅಂತ ಹೇಳಿದ್ರೆ ಕೇಳಿಸುವುದಕ್ಕೆ ಕಷ್ಟ. ಸೊ ಇದಕ್ಕೆ ರಿಪ್ಲೇಸ್ ಮಾಡೋಕ್ಕಂಥ ಒಂದು ನಾಲ್ಕು ಆಪ್ಷನ್ ನಾನು ನಿಮಗೆ ಹೇಳ್ತೇನೆ ನೋಡಿ, ಯಾವುದು ಸರಿಯಾದ ಒಂದು ಆಪ್ಷನ್ ಅಂಥೇಳಿ ಗೆಸ್ ಮಾಡಿ. ಕೇಳಿಸುವುದಕ್ಕೆ ಕಷ್ಟ, ಅವರನ್ನು ನಾವು ಏನಂತ ಕರಿತೀವಿ, ಅಥವಾ ಅದನ್ನು ಒಂದು ಏನಂತ ಕರಿತೀವಿ, ಇನ್ಆಡಿಬಲ್ ಅಂತ ಕರಿತೀವ. ಇನ್ಆಡಿಬಲ್ ಅಂದ್ರೇನು? ಕೇಳಿಸ್ತಾ ಇಲ್ಲಪ್ಪ ನನಗೆ, ನೀನು ದೂರ ಇದೆಯಾ, ಕೇಳಿಸ್ತಾ ಇಲ್ಲ ನನಗೆ, ಅದು ಕರೆಕ್ಟ್ ಆಪ್ಷನ್ನ ಇಲ್ಲ. ಡಿಸ್ಇಂಟ್ರೆಸ್ಟೆಡ್,
ಈಗ ಯಾರೋ ಒಬ್ರು ಮಾತಾಡ್ತಾರೆ ನಮಗೆ ಇಂಟ್ರೆಸ್ಟ್ ಇಲ್ಲ, ಅದನ್ನು ನಾವೇನಂದ್ರೆ ಡಿಸ್ಇಂಟ್ರೆಸ್ಟೆಡ್, ಅದು ಕರೆಕ್ಟ್ ಆಪ್ಷನ್ನ ಆಗಕ್ಕೆ ಸಾಧ್ಯ ಇಲ್ಲ. ಮೂರನೇದು ಇನ್ಸೆನ್ಸಿಟಿವ್ ಅಂತ ಕರೆಯೋಣ. ಇನ್ಸೆನ್ಸಿಟಿವ್ ಅಂದರೆ ಇದು ಕೂಡ ಕರೆಕ್ಟ್ ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಹಾರ್ಡ್ ಆಫ್ ಹಿಯರಿಂಗ್, ಕೇಳಿಸುವುದಕ್ಕೆ ಕಷ್ಟ. ಅವ್ರನ್ನ ನಾವು ಏನಂತ ಕರಿತೀವಿ? ಡೆಫ್, DEAF. ಸೊ ಈ ಒಂದು ಸೆಂಟೆನ್ಸ್ನ ಕರೆಕ್ಟಾದ ಒಂದು ಹತ್ತಿರವಾದಂಥ ಒಂದು ಸೆಂಟೆನ್ಸ್ ಅಂತ ಅಥವಾ ವರ್ಡ್ ಅಂತ ಹೇಳಿದ್ರೆ ಅದು ಡೆಫ್. ಸೊ ಡೆಫ್ ಅಂತ ಹೇಳಿದ್ರೆ ಏನು? ಲ್ಯಾಕಿಂಗ್ ದ ಪವರ್ ಆಫ್ ಹಿಯರಿಂಗ್ ಆರ್ ಹ್ಯಾವಿಂಗ್ ಇಂಪೇರ್ಡ್ ಹಿಯರಿಂಗ್ ಅಂತ ಮೀನಿಂಗ್ ಅದರದ್ದು. ಓಕೆ, ನೆಕ್ಸ್ಟ್ ಸೇಮ್ ಡೈರೆಕ್ಷನಲ್ಲೇ ಸೆಕೆಂಡ್ ಕ್ವೆಶನಿಗೆ ಬರೋಣ. ಕ್ವೆಶನ್ ನಂಬರ್ ಟೂ, ಲಿಂಚ್ ಲಾ ಅಂತ ಕೊಟ್ಟಿದ್ದಾರೆ ಅವರು, LYNCH ಲಾ. ಸೊ ಇದಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಮೀನಿಂಗ್ ಏನಪ್ಪ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಲಿಂಚ್ ಲಾ ಅಂತ ಹೇಳಿದ್ರೇನು? ದ ಅಡ್ಮಿನಿಸ್ಟ್ರೇಷನ್ ಆಫ್ ಸಮರಿ ಪನಿಷ್ಮೆಂಟ್ ಎಸ್ಪೆಷಲಿ ಡೆತ್ ಅಪಾನ್ ಅ ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಆರ್ ಕನ್ವಿಕ್ಟೆಡ್ ಪರ್ಸನ್ ಬೈ ಎ ಮಾಬ್ ಆಕ್ಟಿಂಗ್ ವಿದೌಟ್ ಲೀಗಲ್ ಪ್ರೊಸೆಸ್ ಆರ್ ಅಥಾರಿಟಿ. ದಟ್ ಈಸ್ ದ ಮೀನಿಂಗ್ ಆಫ್ ಲಿಂಚ್ ಲಾ. ಓಕೆ, ಸೊ ಮಾಬ್ ಅನ್ನೋದು ಒಂದು ಕೀವರ್ಡ್ನಲ್ಲಿ. ಸೊ ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಕೀವರ್ಡ್ ಎಲ್ಲಿದೆ ಅಲ್ಲಿ ನೋಡಿ, ಅಲ್ಲಿ ಲಾ ಆಫ್ ದ ಮಾಬ್ ಅಂತ ಇದೆ. ಸೊ ನಿಮಗೆ ಲಿಂಚ್ ಲಾ ಅಂತ ಹೇಳಿದ್ರೆ ಏನು ಸಿಕ್ತು ಅಲ್ಲಿ? ಲಾ ಆಫ್ ದ ಮಾಬ್. ಸೊ ಕರೆಕ್ಟ್ ಆಪ್ಷನ್ ಏನು? ಆಪ್ಷನ್ ನಂಬರ್ ಟೂ, ದಟ್ ಈಸ್ ಲಾ ಆಫ್ ದ ಮಾಬ್. ನೆಕ್ಸ್ಟ್ ಒಂದು ಡೈರೆಕ್ಷನ್ಸ್ ಇರ್ತಕ್ಕಂಥ ಒಂದು ಕ್ವೆಶನ್ಸ್ ತಗೊಳ್ಳೋಣ. ಸೊ ಯಾವ ಥರ ಇದೆ? ಚೂಸ್ ದ ಆಡ್ ವರ್ಡ್ ಫ್ರಮ್ ದ ಫಾಲೋಯಿಂಗ್ ಗ್ರೂಪ್ ಆಫ್ ವರ್ಡ್ಸ್. ಆಡ್ ವರ್ಡ್ ಅಂತ ಹೇಳಿದ್ರೇನು? ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಗುಂಪಿಗೆ ಸೇರದ ಪದ. ನಾಲ್ಕು ನಿಮಗೆ ಪದ ಕೊಟ್ಟಿರ್ತಾರೆ, ವರ್ಡ್ಸ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಒಂದು ಪದ ಆ ಗುಂಪಿಗೆ ಸೇರಲ್ಲ, ಯಾವುದದು ಅಂತೇಳಿ ನಾವು ಐಡೆಂಟಿಫೈ ಮಾಡೋದು ತುಂಬಾ ಸುಲಭ. ನೋಡಿ, ಕ್ವೆಶನ್ ನಂಬರ್ ಒನ್ ಹೇಳ್ತೀನಿ ನಿಮಗೆ. ಮೊದಲನೇ ಒಂದು ಆಪ್ಷನ್ ರೆವೆನ್ಯೂ ಅಂತ ಕೊಟ್ಟಿದ್ದಾರೆ, ರೆವೆನ್ಯೂ. ಎರಡನೇ ಆಪ್ಷನ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ ರಿಸೀವಬಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇದು ಕಾಮನ್ ಸೆನ್ಸಿಂದ ಥಿಂಕ್ ಮಾಡೋಣ ನಾವು. ನೋಡಿ, ರೆವೆನ್ಯೂ ಅಂತ ಹೇಳಿದ್ರೇನು? ನಾವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಅದರಿಂದ ಜನ್ರೇಟ್ ಆಗೋದು ಏನು ನಮಗೆ ರೆವೆನ್ಯೂ ಇದೆ, ಅದು ನಮಗೆ ಬರೋ ಅಂಥದ್ದು. ರೆವೆನ್ಯೂ ಅಂದರೆ ನಮಗೆ ಬರೋ ಅಂಥದ್ದು. ರಿಸೀವಬಲ್ ಅಂದ್ರೇನು? ಅಲ್ಲೇ ಇದೆ ನೋಡಿ ಮೀನಿಂಗ್. ರಿಸೀವಬಲ್ ಆರ್ ದ ಅಮೌಂಟ್ ಡ್ಯೂ ಫ್ರಮ್ ಅ ಕಸ್ಟಮರ್, ಎಂಪ್ಲಾಯಿ ಆರ್ ಎನಿ ಅದರ್ ಪಾರ್ಟಿ, ಅದು ಕೂಡ ನಮಗೆ ಬರೋ ಅಂಥದ್ದು. ಇನ್ಕಮ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಅದು ಕೂಡ ನಮಗೆ ಬರೋ ಅಂಥದ್ದು. ಆದರೆ ಲಾಸ್ಟ್ ಒಂದಿದೆ ನೋಡಿ, ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೇನು? ಖರ್ಚು ಅಂತ. ಸೊ ಅದು ನಮ್ಮಿಂದ ಹೋಗೋ ಅಂಥದ್ದು, ಅಂದರೆ ನಮ್ಮ ಅಕೌಂಟ್ ಡೆಬಿಟ್ ಆಗೋವಂಥದ್ದು. ಹಾಗಾಗಿ ಕೆಳಗೆ ಏನು ನಾವು ನಾಲ್ಕು ಆಪ್ಷನ್ ಇದ್ದೀವಿ, ಇದರಲ್ಲಿ ಗುಂಪಿಗೆ ಸೇರದ ಒಂದು ಪದ ಅಂದರೆ ಯಾವುದದು? ಎಕ್ಸ್ಪೆಂಡಿಚರ್. ಮೂರು ರೆವೆನ್ಯೂ, ಇನ್ಕಮ್ ಮತ್ತು ರಿಸೀವಬಲ್ ನಮಗೆ ಬರೋ ಅಂಥದ್ದು, ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋ ಅಂಥದ್ದು. ಬಟ್ ಎಕ್ಸ್ಪೆಂಡಿಚರ್ ಅನ್ನೋದು ನಮ್ಮ ಅಕೌಂಟಿಂದ ಡೆಬಿಟ್ ಆಗೋ ಅಂಥದ್ದು. ಓಕೆ, ಖರ್ಚು ಅಂತ ಏನು ಕರಿತೀವಿ. ಇದು ತುಂಬಾ ಈಸಿಲಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಅದೇ ಒಂದು ಡೈರೆಕ್ಷನಲ್ಲಿ ಕ್ವೆಶನ್ ನಂಬರ್ ಟೂ ತಗೊಳ್ಳೋಣ. ನೋಡಿ, ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅವರು, ಡೆಮೋಕ್ರಸಿ, ವೋಟಿಂಗ್, ಮೊನಾರ್ಕಿ, ಡಿಕ್ಟೇಟರ್ಶಿಪ್ ಅಂತೇಳಿ. ಸೊ ಇದರಲ್ಲಿ ಒಂದು ಪದ ಈ ಗುಂಪಿಗೆ ಸೇರಿಲ್ಲ, ಯಾವುದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಡೆಮೋಕ್ರಸಿ ಅಂತ ಹೇಳಿದ್ರೇನು? ಅ ಸಿಸ್ಟಮ್ ಆಫ್ ಗವರ್ಮೆಂಟ್ ಬೈ ದ ಹೋಲ್ ಪಾಪ್ಯುಲೇಷನ್ ಆರ್ ಆಲ್ ದ ಎಲಿಜಿಬಲ್ ಮೆಂಬರ್ಸ್ ಆಫ್ ಅ ಸ್ಟೇಟ್ ಟಿಪಿಕಲಿ ಥ್ರೂ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಅದು ಮೊದಲನೇ ಆಪ್ಷನ್. ಯಾವುದು? ಡೆಮೋಕ್ರಸಿ. ಮೊನಾರ್ಕಿ ಅಂತ ಹೇಳಿದ್ರೇನು? ಅ ಫಾರ್ಮ್ ಆಫ್ ಗವರ್ಮೆಂಟ್ ವಿತ್ ದ ಮೊನಾರ್ಕ್ ಅಟ್ ದ ಹೆಡ್. ಆ್ಯಂಡ್ ಥರ್ಡ್, ಡಿಕ್ಟೇಟರ್ಶಿಪ್ ಅಂತ ಹೇಳಿದ್ರೇನು? ಗವರ್ಮೆಂಟ್ ಇಟ್ ಸೆಲ್ಫ್ ಬೈ ಎ ಡಿಕ್ಟೇಟರ್. ಹಾಗಾದರೆ ಈ ಮೂರು ಅಂಶದಲ್ಲಿ ಗವರ್ಮೆಂಟ್ 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 ಅಂತ ಇದೆ. ವೋಟಿಂಗ್ ಅಂತ ಏನಿದೆ ನೋಡಿ, ವೋಟಿಂಗ್ ಅದನ್ನು ಯಾರು ಮಾಡೋದು? ನಾವು ಮಾಡೋದು. ವೋಟಿಂಗ್, ನಾವು ಒಂದು ವೋಟ್ ಮಾಡಿದರೆ ನಾವು ಎಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅರ್ಥ. ಆದರೆ ಈ ನಾಲ್ಕು ಪದಗಳಲ್ಲಿ ಗುಂಪಿಗೆ ಸೇರದ ಒಂದು ಪದ ಯಾವುದು ಅಂತ ಹಾಗಾದರೆ ವೋಟಿಂಗ್. ಸೊ ಅದು ಆಪ್ಷನ್ ನಂಬರ್ ಟೂ. ಈಗ ಲಾಸ್ಟ್ ಒಂದು ಡೈರೆಕ್ಷನ್ ಇರತಕ್ಕಂಥ ಒಂದು ಕ್ವೆಶನ್ ತಗೊಳ್ಳೋಣ. ಅಂಡರ್ ದ ಹೆಡ್ಡಿಂಗ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಈ ಒಂದು ಸೆಕ್ಷನಲ್ಲಿ ಲಾಸ್ಟ್ ಡೈರೆಕ್ಷನ್ ಯಾವ್ದ್ಯಾವ ಥರ ನಿಮಗೆ ಕ್ವೆಶನ್ಸ್ ಬರ್ಬೋದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಒಂದು ಸೆಂಟೆನ್ಸ್ ಇರ್ತದೆ, ಒಂದು ವರ್ಡ್, ವೆರಿ ಇಂಪಾರ್ಟೆಂಟ್ ವರ್ಡ್, ಇಟ್ ಕ್ಯಾನ್ ಬಿ ವರ್ಡ್ ಆಫ್ ಆ್ಯಕ್ಷನ್. ಸೊ ಆ್ಯಕ್ಷನ್ ಇರ್ತಕ್ಕಂಥ ಒಂದು ವರ್ಡ್ ಮಿಸ್ ಆಗಿರುತ್ತೆ. ಸೊ ಅದನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಇದೊಂದು ತುಂಬಾ ಸುಲಭ ಸ್ಟೂಡೆಂಟ್ಸ್. ನಾವೇನು ಮಾಡಬೇಕು, ಆ ಒಂದು ವರ್ಡ್ನ ನಾವು ಒಂದು ಸತಿ ಆ ಒಂದು ಸೆಂಟೆನ್ಸ್ನ ನಾವು ಸ್ಟಡಿ ಮಾಡೋಣ ಮೊದಲು. ನೋಡಿ, ಕ್ವೆಶನ್ ನಂಬರ್ ಒನ್ ನೋಡೋಣ. ವಾಕಿಂಗ್ ಆಟ್ 3 o'clock ಐ ಹರ್ಡ್ ದ ಡ್ಯಾಶ್ ಆಫ್ ಥಂಡರ್. ನಾನು 3 ಗಂಟೆಗೆ ನಡ್ಕೊಂಡು ಹೋಗ್ತಾ ಇದ್ದೆ,
ನನಗೆ ಥಂಡ್ರಿಂಗ್ದು ಏನು ಕೇಳಿಸ್ತು ಆಪ್ಷನ್ ನೋಡೋಣ. ವ್ಯೂ ನಿಮಗೆ ನೋಡಿದ್ರ ಆಗಲ್ಲ, ಕ್ರ್ಯಾಕಲ್ ಆಗಲ್ಲ, ಅದು ಕೂಡ ರಾಂಗ್ ಆಪ್ಷನ್. ಕ್ಲ್ಯಾಂಕ್ ಅದು ಕೂಡ ಆಗಲ್ಲ. ಹಾಗಾದ್ರೇನು? ರಂಬಲ್, ಆರ್ ಯು ಎಂ ಬಿ ಎಲ್ಇ. ಸೊ ನಾನು 3 ಗಂಟೆಗೆ ನಡ್ಕೊಂಡು ಹೋಗ್ತಾ ಇದ್ದೆ, ಐ ಹರ್ಡ್ ದ ರಂಬಲ್ ಆಫ್ ಥಂಡರ್. ಸೊ ನಿಮಗೆ ರಂಬಲ್ ಅಂತ ಹೇಳಿದ್ರೆ ಅದ್ರದ್ದು ಮೀನಿಂಗು ಹೇಳಿಬಿಡ್ತೀನಿ. ಮೇಕ್ ಅ ಕಂಟಿನ್ಯೂಸ್ ಡೀಪ್ ರೆಸೊನೆಂಟ್ ಸೌಂಡ್. ಸೊ ನಿಮಗೆ ಗುಡುಗು ಬರ್ತದಲ್ಲ ಅವಾಗ, ಅದನ್ನು ನಾವೇನಂತೀವಿ, ಐ ಹರ್ಡ್ ದ ರಂಬಲ್ ಆಫ್ ಥಂಡರ್. ಓಕೆ, ಸೊ ಈ ಥರ ನೀವೊಂದು ಈ ಒಂದು ಸೆಕ್ಷನ್ ಏನಿದೆ, ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾನೇನು ನಿಮಗೆ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಫಾಲೋ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಒಂದ್ಸತಿ ಸಾಲ್ವ್ ಮಾಡಿದ್ರೆ ನಿಮಗೆ ಆ ಕಾನ್ಫಿಡೆನ್ಸ್ ಬರ್ತದೆ. ಸೊ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಪಾರ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಪೇಪರ್. ಪಿ ಜಿ ಸಿ ಟಿ ಇರ್ಬೋದು, ಕೆ ಮ್ಯಾಟ್ ಇರ್ಬೋದು, ಇಲ್ಲ ಎಂಥ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೂಡ ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು. ರಿಮೆಂಬರ್ ಒನ್ ಥಿಂಗ್, ಓನ್ಲಿ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು ಫಾರ್ ವಾಚಿಂಗ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.